ನನಗೆ ವೈಯಕ್ತಿಕವಾಗಿ ಇದಕ್ಕೆ ಯಾವ ಥರದ ನನ್ನ ಸಂಬಂಧ ಇಲ್ಲ. ನಮಗೆ ರಾಜ್ಯದ ನಾರಿಯರ, ತಾಯಂದಿರ, ಹೆಣ್ಣುಮಕ್ಕಳ, ನನ್ನ ಸಹೋದರಿಯರ ಗೌರವ, ಬದುಕು ಯಾರಿಗೂ ತೊಂದರೆ ಆಗಬಾರ್ದು. ಅವ್ರಿಗೆಲ್ಲ ನಾವು ರಕ್ಷಣೆ ಕೊಡಬೇಕು. ಪಾಪ ಅವರೆಲ್ಲ ಯಾವ ಆಮಿಷಕ್ಕೊಳಗಾದ್ರು, ಯಾವ ಬೈಕ್ ಒಳಗಾದ್ರು, ಏನು ತೊಂದರೆಗಾದ್ರು, ಇಂಥದ್ದೆಲ್ಲ ನಾವು ಮುಂದಿನ ಸಮಾಜಕ್ಕೆ, ಮುಂದಿನ ಭವಿಷ್ಯಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ನಾವು ರಕ್ಷಣೆ ಕೊಟ್ಟು ಎಚ್ಚರಿಕೆಯ ಗಂಟೆಯನ್ನು ಕೊಡಬೇಕಾಗಿದೆ. ಆ ಕೆಲಸ ಇವತ್ತು ನಾವು ಮಾಡಬೇಕು. ನೋಡಪ್ಪ, ಅವರು ಪಾಪ ಅವ್ರ ಮರ್ಯಾದೆ ಹೋಗ್ತದಲ್ಲ, ಯಾರು ಮರ್ಯಾದೆ ಕೇಳ್ಕೊಳ್ತಾರೆ? ಈಗ ಯಾವುದೇ ಆಗಲಿ ಸ್ವಂತ ಬದುಕು ಮಾಡ್ಕೊಳ್ಳೋರು ರೂಮ್ ಒಳಗಡೆ ಅದನ್ನು ಬಯಲಿಗೆ ಮಾಡಿಕೊಂಡು ಇವ್ರ ಚಟಕ್ಕೋಸ್ಕರ ಅದನ್ನು ವಿಡಿಯೋ ಮಾಡಿಕೊಂಡು ಆ ಹೆಣ್ಮಕ್ಳಿಗೆ ಎದುರಿಸಿ ಪದೇ ಪದೇ ಬರಬೇಕು ಅಂತೇಳಿ ಇವೆಲ್ಲ ಈ ಥರ ಏನು ನಡೆದಿದೆಯಲ್ಲ, ಇದು ಯಾರು ಸಮಾಜ ಭಗವಂತ ಅಲ್ಲ, ಯಾರು ಇದನ್ನು ಕ್ಷಮಿಸೋಕ್ಕೆ ಸಾಧ್ಯ? ಇದು ಅವ್ರೇನೋ ಕ್ಷಮಿಸ್ಬೋದು, ಅವ್ರು ಕ್ಷಮಿಸ್ಕೋತಾ ಇದ್ದಾರೆ, ಅವ್ರು ಏನು ಮಾಡ್ಕೊಬೇಕು? ಈಗ ಯಾರು ಎಲ್ಲಿದ್ದರು, ಯಾರಿಗೆ ಫೋನ್ ಮಾಡಿದ್ರು, ಅವ್ನು ಫಾರಿನ್ ಕಳಿಸ್ಬೇಕಾದ್ರೆ ಯಾರಿತ್ತು ಅಂತ ತಗ್ಸ್ ನೋಡಿ ಫೋನ್ ನಂಬರ್ಗಳೆಲ್ಲ, ಯಾವಾಗ ಹೋದ, ಯಾವಾಗ ಟಿಕೆಟ್ ಆಯಿತು ಅಂತ ಕೇಳಿ ಯಾರು ಕಳಿಸಿದ್ರು ಅಂತ. Mr. Ashok is a spineless leader. He is a spineless man. He is a leader of the opposition. ವಿರೋಧ ಪಕ್ಷದ ನಾಯಕರು ಅವರು ತಪ್ಪಿಸ್ಕೋತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಇದ್ದೀನಿ? ನೀವು ಉತ್ತರ ಕೊಡಬೇಕು. ನಿನ್ನ ಇವ್ರ ಜೊತೆ ಕಾಂಗ್ರೆಸ್ಸಲ್ಲಿ ಇದ್ದೋ ಬಿ ಜೆ ಪಿ ಜೊತೆಲಿ ಇದ್ದೋ ನಾನು ಇಲ್ಲ ಅಂತ ಹೇಳಿ, ಅದು ಬೇರೆ ವಿಚಾರ. ಈಗ ನಿನ್ನ ಪಾರ್ಟ್ನರ್ ಈಸ್ ಯುವರ್ ಪಾರ್ಟ್ನರ್, ನಿನ್ನ ಪಾರ್ಟ್ನರ್, ಈಗ ನಿನ್ನ ಪಾರ್ಟ್ನರ್ ಬಗ್ಗೆ ನೀನು ಮಾತಾಡಿ. ಈಗ ಹಳೆ 20 ವರ್ಷ, 10 ವರ್ಷ, 5 ವರ್ಷ ಇಲ್ಲಿ ನಿನ್ನ ಪಾರ್ಟ್ನರು, ನಿನ್ನ ಪಾರ್ಟ್ನರ್ಶಿಪ್ಪು ನಿಂದ ಮುಂದುವರಿತೀಯ ಇಟ್ಕೋತೀಯ ಅಷ್ಟೇ. ಎರಡು ವಿಚಾರ. ಬಿ ಜೆ ಪಿ ಇಟ್ಕೊಳ್ಳಿ, ನಮಗೆ ನೀವು ಒಂದು ಪಾರ್ಟ್ನರ್ಶಿಪ್ ಬಿಡಿ ಅಂತ ಹೇಳೋದಿಲ್ಲ. ನಿನ್ನ ಸ್ಟ್ಯಾಂಡ್ ಏನು ಆ ಪಾರ್ಟಿ ಬಗ್ಗೆ? ಅವ್ರೇನೋ ಅವ್ರ ಮನೇಲೇನೋ ಮಾಡ್ಕೋತಾರೋ ಬಿಡ್ತಾರೋ ಬಿಡಿ, ಅದೊಂದು ಫ್ಯಾಮಿಲಿ ಪಾರ್ಟಿ, ಅದು ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ. ಅಟ್ಲೀಸ್ಟ್ ಆ ಹುಡುಗರುಗಳು, ಆ ಎಮ್ ಎಲ್ ಎಗಳು, ಅವ್ರ ಕ್ಷೇತ್ರದ ಬಿ ಜೆ ಪಿ ದಳದ ಕಾರ್ಯಕರ್ತರು ಅಟ್ಲೀಸ್ಟ್ ಅವ್ರು ಏನೋ ಒಂದು ಧೈರ್ಯ ಹೇಳವ್ರೆ. ನೀನು ಅದು ಹೇಳೋದು ಧೈರ್ಯ ಅಲ್ಲ ನಿನಗೆ? ಎಲ್ಲೋದ್ರ ಶೋಭಕ, ಎಲ್ಲೋದ ಸಿ ಟಿ ರವಿ, ಎಲ್ಲ ಅಶ್ವಥ್ ನಾರಾಯಣ, ಎಲ್ಲ ದೊಡ್ಡ ದೊಡ್ಡ ಮಾತಾಡ್ತಿರಲ್ಲ, ಎಲ್ಲ ಸುನೀಲೆಲ್ಲ, ಎತ್ನಾಳೆಲ್ಲ, ಎಲ್ಲ ಮಾತಾಡ್ತಿದ್ರಲ್ಲ, ಎಲ್ಲಿ? ಬಸವರಾಜ ಬೊಮ್ಮ ಯಾಕೆ ಮಾತಾಡ್ತಾ ಇಲ್ಲ? ಜಗದೀಶ್ ಶೆಟ್ಟರ್ ಯಾಕೆ ಮಾತಾಡ್ತಾ ಇಲ್ಲ? ಜೋಶಿ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ರಾಜ್ಯದ ನಾಯಕರುಗಳು ಯಾಕೆ ಮಾತಾಡ್ತಿಲ್ಲ? ಹೌದು, ಬಿ ಜೆ ಪಿ ನಾಯಕರು ತಮ್ಮ ಸ್ಟ್ಯಾಂಡ್ ಅನ್ನ ನಮ್ದು ಇಂಥ ಜೊತೆ ನಮ್ಮ ಸಂಪರ್ಕ ಇಟ್ಕೋಬೇಕೋ ಬೇಡೋ ಏನಂದ್ರೆ ಇಟ್ಕೊಳ್ಳಿ, ನಾವು ಬಿಡಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಸ್ಟ್ಯಾಂಡ್ ಏನು ಅಂತ ಅವ್ರ ಪಾರ್ಟಿಯವ್ರು ಅವರೇ ನೋಡ್ಕೋತಾರೆ ಅಂತ ಅವನು ಅಶೋಕ ಹೇಳ್ತಾ ಇದ್ದಾರೆ. ಅವ್ನು ಲೀಡ್ರಾ? ಎಸ್, ನಮ್ಮ ಪಾರ್ಟಿ ನಾವು ಹಿಂಗೆ ಅಂತ ಬೇಕಾದ್ರೆ ಹೇಳಿ, ನೋ ಪ್ರಾಬ್ಲಮ್, ವಿಲ್ ನಾಟ್ ಕ್ವಶನ್ ಹಿಮ್. ಇಟ್ ಇಸ್ ದೇರ್ ಪಾರ್ಟಿ ಅಫೇರ್. ವೈ ಈಸ್ ಪುಟಿಂಗ್ ಆನ್ ಓನೆಸ್ ಆನ್ ಹಿಮ್? ಈಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್, ಈಸ್ ಎ ಹೋಲ್ಡ್ಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಈಸ್ ಎ ಲೀಡರ್ ವಿತ್ ಎ ಸ್ಪೈನ್ಲೆಸ್, ವಿತೌಟ್ ಎ ಸ್ಪೈನ್. ಅದಕ್ಕೆಲ್ಲ ಎಲೆಕ್ಷನ್ ವಿಚಾರ ಆಮೇಲೆ ಮಾತಾಡೋಣ, ಡಿಬೇಟ್ ಮಾಡೋದು ಬೇಡ. ಫಸ್ಟ್ ಇದನ್ನ ಹೇಳಿ, ಯಾರು ಮಾಡೋದು ಬೇಡ ಅಂತ ಹೇಳಪ್ಪ, ಏನ್ ಬೇಕು ಹಾಕಿ ದಾರ ಹಿಡ್ಕೊಂಡು ಬಂದ್ಲಿ, ಕ್ರಮ ಆಗ್ಲಿ. ವಯಸ್ಸಿಗೆ ಬರೋವರೆಗೆ ಮಾತ್ರ ನಮ್ಮ ಮಕ್ಕಳು ವಯಸ್ಸಿಗೆ ಬಂದ್ರೆ ಸ್ವತಂತ್ರರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ? ಈಗ ನಾ ತಿಳ್ಕೊತಾ ಇದ್ದೀನಿ, ಈಗ ನಮ್ಗೆ ಅವ್ರ ಪಾಠ ಬೇಕು. ಈಗ ಅವ್ರ ಬೋಧನೆ ನಮ್ಗೆ ಬಹಳ ಮುಖ್ಯ.
ಅವ್ರ ಇತವೆಲ್ಲ ನಾವು ಕೇಳ್ತೀವಿ, ಅವ್ರ ಪಾಠ ಎಲ್ಲ ನಾವು ತಿಳ್ಕೊಳ್ತೀವಿ. ನಾನು ನನ್ನ ಹೆಂಡತಿ ಮಗ ಸೊಸೆ ಮೊಮ್ಮಗ ಇಷ್ಟೇ ಜನ ನಮ್ಮದೊಂದು ಕುಟುಂಬ ಅಂತ ಹೇಳಿದೆ ಸರ್. ಮತ್ತೆ ದೇವೇಗೌಡರು ಕುಟುಂಬ ಅಂತ ಹೇಳಿದ್ರಲ್ಲ, ಅವ್ರನ್ನ ಯಾಕೆ ಕುಟುಂಬ ಅಷ್ಟು ಮಾತ್ರ ಅವ್ರ ಕುಟುಂಬ ಇರೋರು, ಗೌಡ್ರನ್ನ ಯಾಕೆ ಪಾಪ ಮತ್ತೆ ತಗೋತಾ ಇದಾರೆ. ರೇವಣ್ಣ ಮಿಲ್ಕ್ ಫ್ಯಾಕ್ಟ್ರಿನೋ ಎಲ್ಲ ಅಲ್ಲಿ ಹೇಳ್ತಾ ಇದಾರೆ. ಅಲ್ಲಿ ಸಿ ನೋಡಪ್ಪ, ದೇವರಾಜೇಗೌಡ ಸಿ ಟಿ ರವಿ ಅಲ್ಲಿರೋಂಥ ಲೀಡರ್ಸ್ಗೆಲ್ಲ ಗೊತ್ತಿತ್ತು ಅಂತ ಅವರಿಗೆ ಹೇಳಿದ್ದಾರೆ. ನ್ಯಾಷನಲ್ ಲೀಡರ್ಸ್ಗೆ ಅವನ ಹುಡುಗ ಕ್ಯಾಂಡಿಡೇಟ್ ಯಾರು ಗೌಡ ದೇವರಾಜೇಗೌಡ ಅವನ ಕಾಗದ ಬರೆದಿದ್ದಾರೆ. ಇವನು ಮೇಲ್ ಕಳಿಸಿದಂತೆ ಮೇಲ್ ತಲುಪಿಲ್ಲಂತೆ. ವಿಜಯನ ಕಾಗದ ಬರ್ದದಂತೆ ವಿಜಯನ ಓದ್ಲಿಲ್ವಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.